ಪ್ರಪ್ರಥಮವಾಗಿ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮಿಗಳನ್ನು ಸನ್ಮಾನದಲ್ಲಿ ಸ್ಮರಿಸುತ್ತಾ ಹಾಗೆ ಶ್ರೀ ಸಿದ್ಧಗಂಗಾ ಕ್ಷೇತ್ರಾಧ್ಯಕ್ಷರಾದಂತಹ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಲ್ಲಿ ನಾನು ಈ ಒಂದು ಏನು ತುಮಕೂರು ಸಾರ್ವಜನಿಕ ಶಿಕ್ಷಣ ಇಲಾಖೆ ತುಮಕೂರು ದಕ್ಷಿಣ ಜಿಲ್ಲೆಯಿಂದ ನಮ್ಮ ಸಿದ್ಧಗಂಗಾ ಮಠದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದಲ್ಲಿ ಇಲ್ಲಿರತಕ್ಕಂತ ಮಳಿಗೆಯಲ್ಲಿ ಸುಮಾರು 25 ವರ್ಷದಿಂದ ನಾನು ಈ ಕೊಠಡಿ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ ನನ್ನ ಹೆಸರು ಆರ್ ಲಕ್ಷ್ಮಣಗೌಡ ನಾನು ಸಿದ್ಧಗಂಗಾ ಮಠದ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಇಂಗ್ಲಿಷ್ ಮತ್ತು ಸಮಾಜ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ ಈಗ ಏನು ಈ ಒಂದು ವಿಡಿಯೋ ಮಾಡತಕ್ಕಂತಾ ವಿದ್ಯಾರ್ಥಿ ಸಹ 2000ನೇ ಇಸವಿಯಲ್ಲಿ ನನ್ನ ತರಗತಿಯಲ್ಲೇ ಓದ್ತಾ ಇದ್ದ ನಾನು ಅವನಿಗೆ ಕ್ಲಾಸ್ ಟೀಚರ್ ಆಗಿದ್ದೆ ರಘು ಅಂತ ಅವರು ಇವತ್ತು ಈ ಮಟ್ಟಕ್ಕೆ ಬೆಳೆದು ಈ ತರ ಆಗಿದ್ದಾರೆ ಹಾಗೆ ನಮ್ಮ ಈ ಒಂದು ಏನು ಈ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಈಗ ನಮ್ಮ ಮಕ್ಕಳು ಮತ್ತು ಶಿಕ್ಷಕರು ಎಲ್ಲ ಪ್ರತಿಯೊಬ್ಬರು ಸೋಲಾರ್ ಬಗ್ಗೆ ಓಜೋನ್ ಪದರದ ಬಗ್ಗೆ ಮತ್ತು ಏನು ವಿದ್ಯುತ್ ಹೇಗೆ ಸೋಲಾರಿಂದ ಮನೆಯಲ್ಲಿ ಡೇ ಟೈಮು ಸೋಲಾರಿಂದ ರಾತ್ರಿ ಅದನ್ನು ವಿದ್ಯುತ್ತನ್ನು ಉಳಿಸೋದ್ರ ಬಗ್ಗೆ ರಾಕೆಟ್ ಉಡಾವಣೆ ಬಗ್ಗೆ ಎಲ್ಲ ವಿಚಾರಗಳನ್ನು ಸವಿವರವಾಗಿ ನಮ್ಮ ಮಕ್ಕಳು ಸುಮಾರು ಒಂದು ತಿಂಗಳಿಂದ ಅದನ್ನು ನಾವು ಲಕ್ಷ್ಮಣಗೌಡ ಆದಂತಹ ನಾನು ಅವರಿಗೆ ಒಂದು ತಿಂಗಳಿಂದ ನಾವು ಮತ್ತು ನಮ್ಮ ಇಲಾಖೆ ಉಪನಿರ್ದೇಶಕರಾದಂತಹ ನಂಜಯ್ಯನವರು ತಾರಾಮಣಿಯವರು ಈ ಜಿ ಒ ಚಂದ್ರಣ್ಣನವರು ಶೀಲಾ ಮೇಡಮ್ ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಎಲ್ಲ ಒಂದು ವಿಡಿಯೋ ಸಹ ನಾವು ಮಾಡಿದ್ದೀವಿ ಇವೆಲ್ಲವುದ್ರ ಬಗ್ಗೆ ನಮ್ಮ ಮಕ್ಕಳು ಬಹಳ ಚೆನ್ನಾಗಿ ವಿವರಣೆಗಳನ್ನು ಎಲ್ಲ ಪ್ರತಿಯೊಂದು ಒಂದು ವರ್ಕಿಂಗ್ ಮಾಡೆಲ್ಗಳ ಬಗ್ಗೆ ವಿವರಣೆಯನ್ನು ಪೂರ್ಣವಾಗಿ ಕೊಟ್ಟಿದ್ದಾರೆ ಪ್ರತ್ಯೇಕವಾಗಿ ಕೊಟ್ಟಿದ್ದಾರೆ ಇವನ್ನೆಲ್ಲ ತಾವು ನೋಡಿ ಅವರಿಗೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕಂತ ಸಹ ನಾವು ಕೇಳ್ಕೊಳ್ತಾ ಇದ್ದೀವಿ ಇವೆಲ್ಲ ವಿಚಾರವನ್ನು ಭಾಳ ಸವಿರವಾಗಿ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಇಟ್ಟಿರ್ತಕ್ಕಂತಹ ಮಳಿಗೆಯಲ್ಲಿ ಈ ಒಂದು ಮಕ್ಕಳು ಸುಮಾರು ಒಂದು ತಿಂಗಳಿಂದ ಎಲ್ಲ ಸತತ ಅಭ್ಯಾಸ ಮಾಡಿ ಶಿಕ್ಷಕರ ಮಾರ್ಗದರ್ಶನವನ್ನು ಪಡೆದು ಇಲಾಖೆ ಮಾರ್ಗದರ್ಶನವನ್ನು ಪಡೆದು ಈ ಒಂದು ಸ್ಟಾಲ್ನಲ್ಲಿ ಇಟ್ಟಿದ್ದಾರೆ ಇದನ್ನೆಲ್ಲ ವೀಕ್ಷಣೆ ಮಾಡತಕ್ಕಂತಹ ತಮಗೆ ಎಲ್ಲರಿಗೂ ಸಹ ನಾನು ತುಂಬಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಏನು ಜನಗಳಿಗೆ ಮತ್ತು ಮಕ್ಕಳಿಗೆ ಅನುಕೂಲ ಆಗ್ತದೆ ವಿದ್ಯಾಭ್ಯಾಸಕ್ಕೆ ಏನು ಅನುಕೂಲ ಆಗ್ತದೆ ಅಂತಕ್ಕಂತಹ ಹಲವಾರು ನಾವು ವರ್ಕಿಂಗ್ ಮಾಡೆಲ್ಗಳನ್ನು ಇಟ್ಟಿದ್ದೀವಿ ಇಟ್ಬಿಟ್ಟು ಅದನ್ನು ನಾವು ಜನಗಳಿಗೆ ಬರ್ತಕ್ಕಂತಹ ಜನಗಳಿಗೆ ಅದನ್ನು ಪ್ರಯೋಗಗಳನ್ನು ಎಕ್ಸ್ಪೆರಿಮೆಂಟ್ಗಳನ್ನು ಎಲ್ಲ ಮಾದರಿಗಳನ್ನು ವಿವರಣೆಯನ್ನು ಕೊಡ್ತಾ ಏನು ಬಿಸಿ ಊಟ ಇರ್ಬೋದು ಈಗ ಹೊಸದಾಗಿ ಕಲಿಕಾ ಚೇತರಿಕೆ ಅಂತ ಮಾಡ್ತಾ ಇದ್ದೀವಿ ಆ ಕಲಿಕಾ ಚೇತರಿಕೆಯಲ್ಲಿ ಏನೇನು ಹೊಸ ಒಂದು ಕಾರ್ಯಕ್ರಮಗಳನ್ನು ಮಾಡಿಸಿ ಮಕ್ಕಳಿಂದಲೇ ಎಲ್ಲ ಬರೆಯೋದು ಅವರೇ ಮಾಡಿ ತೋರಿಸ್ತಕ್ಕಂತಹ ಇದು ಒಂದು ಹೊಸ ಒಂದು ಕಾರ್ಯಕ್ರಮ ಕಲಿಕಾ ಚೇತರಿಕೆ ಅಂತ ಆ ಕಾರ್ಯಕ್ರಮವನ್ನು ಸಹ ಈಗ ಸರ್ಕಾರ ಬಿಟ್ಟಿದೆ ಮತ್ತು ಮಕ್ಕಳು ಯಾರು ಅಪೌಷ್ಟಿಕತೆಗೆ ಒಳಗಾಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರದವರು ಈಗ ಏನು ಮಾಡಿದ್ದಾರೆ ಮಕ್ಕಳಿಗೆ ಬಿಸಿ ಊಟದ ಜೊತೆ ಏನು ಬಾಳೆಹಣ್ಣು ಚಿಕ್ಕಿ ಮೊಟ್ಟೆ ಇವೆಲ್ಲ ಕೊಡ್ತಾ ಇರೋದ್ರಿಂದ ಏನಾಗಿದೆ ಈ ಒಂದು ಹಾಜರಾತಿಯಲ್ಲೂ ಸಹ ಯಾವುದೇ ಒಂದು ಇಳಿಕೆ ಆಗ್ದಂಗೆ ಗಣನೀಯವಾಗಿ ಏರಿಕೆ ಆಗ್ತಾ ಬರ್ತಾ ಇದೆ ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಡಿಸ್ಪ್ಲೇ ಮಾಡಿದ್ದೀವಿ ಏನು ಒಂದು ವಾಲ್ ಪೋಸ್ಟ್ರಲ್ಲಿ ಮಾಡಿದ್ದೀವಿ ಮತ್ತು ಪ್ರಯೋಗಗಳಲ್ಲಿ ಮಾಡಿದ್ದೀವಿ ರಾಕೆಟ್ ಇದೆ ಮತ್ತು ಏನು ಸೋಲಾರ್ ಅಗಲತ್ನಲ್ಲಿ ವಿದ್ಯುತ್ತನ್ನು ನಾವು ಹೇಗೆ ಉಳಿಸಿ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಸೋಲಾರ್ ಮನೆ ಅಂತ ಮಾಡಿದ್ದೀವಿ ಆ ಸೋಲಾರ್ ಮನೆಯಲ್ಲಿ ಅಗಲತ್ನಲ್ಲಿ ಸೋಲಾರ್ ಮೂಲಕ ವಿದ್ಯುತ್ತನ್ನು ಬಳಸ್ಕೊಳ್ತೀವಿ ರಾತ್ರಿ ವಿದ್ಯುತ್ ಬಳಸ್ತೀವಿ ಹಾಗಾಗಿ ವಿದ್ಯುತ್ತು ನಮಗೆ ಕಡಿಮೆ ಬಳಕೆ ಆಗಿ ಅದರಿಂದ ಅನುಕೂಲ ಆಗಿ ನಮಗೆ ಒಂದು ತೊಂದರೆ ಆಗ್ದಂಗೆ ವಿದ್ಯುತ್ ಮಿತವ್ಯಯವನ್ನು ಮಾಡ್ತಕ್ಕಂತಹ ಮಾದರಿ ಇದೆ ಇನ್ನು ಹಲವಾರು ಹೀಗೆ ಅನೇಕ ಒಂದು ಮಾಡೆಲ್ಗಳು ನಲಿ ಕಲಿ ಇದೆ ಅಲ್ಲಿ ನಮ್ಮ ಏನು ಅರೆಗುಜ್ಜಳ್ಳಿ ಮಾಡಿ ಉತ್ತರಾಮಯ್ಯ ಅವರು ಇಟ್ಟಿದ್ದಾರೆ ಅವರು ಅದರ ಬಗ್ಗೆ ಅಕ್ಷರಗಳು 101ರಿಂದ 201 ಅಕ್ಷರ ಜ್ಞಾನ ಅವರು ಮುಂದೆ ಇದನ್ನು ಅವರು ತಿಳಿಸ್ಕೊಡ್ತಾರೆ ನಮ್ಮ ಮಕ್ಕಳ ಜೊತೆಗೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಇಲಾಖೆಯಿಂದ ನಾವು ಮಾಡ್ತಾ ಬಂದಿದ್ದೀವಿ ಅಂತ ಹೇಳ್ತಾ ಇಷ್ಟು ನನ್ನ ಮಾತುಗಳನ್ನು ನೋಡಿ